ನೀವು ನನ್ನ ವಾಕ್ಮೇಟ್ ಆದ್ಮೇಲೆ ನೀವು ಹೇಳೋ ಜೋಕ್ಗಳು ನೀವು ಆಡೋ ಮಾತುಗಳನ್ನು ಕೇಳಿ ನಾನು ಮನಸ್ಪೂರ್ವಕವಾಗಿ ನಗ್ತೀನಿ, ನಕ್ಕು ಹಗುರಾಗ್ತೀನಿ. ಆದರೆ ನಾನು ಲಾಫಿಂಗ್ ಕ್ಲಬ್ ಮೆಂಬರ್ ಆಗಿ ಬಾರದ ನಗುವನ್ನು ಹೊಟ್ಟೆ ಒಳಗಿಂದ ಎಳೆದು ನಗುವ ಪ್ರಯತ್ನ ಮಾಡ್ತಿದ್ದ ದಿನಗಳನ್ನು ನೆನೆಸ್ಕೊಂಡ್ರೆ ನಗು ಎಲ್ಲ ಅಳು ಬರುತ್ತೆ. ನಿಮ್ಮ ಪರದಾಟದ ನಗುನ ನೋಡಿ ನಾನು ಹೊಟ್ಟೆ ತುಂಬಾ ಸಿಕ್ಕಾಪಟ್ಟೆ ನಕ್ಕಿದ್ದೀನಿ. ನೀವು ನಮ್ಮನ್ನು ನೋಡಿ ನಗೋದನ್ನು ನೋಡಿ ನನಗೆ ನಿಮ್ಮ ಮೇಲೆ ಸಿಟ್ಟು ಬರ್ತಿತ್ತು. ಈಗ ಹಾಗೆಲ್ಲ ನನ್ನ ನೋಡಿ ಸಿಟ್ಟು ಬರಲ್ಲ ತಾನೆ? ಇಲ್ಲ, ಯಾಕಂದ್ರೆ ಈಗ ನೀವು ನನ್ನನ್ನು ನೋಡಿ ಹಾಗೆ ನಗೋದಿಲ್ವಲ್ಲ. ನೀವು ದೇವಸ್ಥಾನಕ್ಕೆ ಹೋಗಲ್ವಾ? ಇಲ್ಲ. ಯಾಕೆ? ದೇವರಲ್ಲಿ ನಂಬಿಕೆ ಇಲ್ವಾ? ನಾನು ನಂಬುವಂಥ ದೇವರು ಯಾವುದೇ ಫೋಟೋದಲ್ಲಿ ದೇವಸ್ಥಾನದಲ್ಲಿ ಇಲ್ವಲ್ಲ ರಾಯ್ರೇ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಲ್ಲ. ನೀವು ಹೋಗ್ತೀರಾ ದೇವ್ರನ್ನ ಮೀಟ್ ಮಾಡೋಕ್ಕೆ? ನೀವು ಕೇಳೋ ರೀತಿ ಇದೆಯಲ್ಲೇ, ಇಟ್ ಇಸ್ ಮಿಸ್ಚೀಫ್. ಇಫ್ ಗಾಡ್ ಆ್ಯಂಡ್ ಗುರು ಸ್ಟ್ಯಾಂಡ್ ಬಿಫೋರ್ ಯು, ಯಾರಿಗೆ ಮೊದಲು ನಮಸ್ಕಾರ ಮಾಡ್ತೀಯ? ಅಂದರೆ ಉತ್ತರ ಗುರುಗೆ. ಯಾಕಂದರೆ ಗುರು ದೇವ್ರ ಹತ್ರ ಕರ್ಕೊಂಡು ಹೋಗ್ತಾನೆ ಅಂತಾನೆ. ಹಾಗೆ ಪ್ರತಿ ಗುರುವಾರ ನಾನು ನಮ್ಮ ಗುರುವಿನ ದೇವಸ್ಥಾನಕ್ಕೆ ಹೋಗ್ತೀನಿ. ಹೂವಿನ ಹಾರ ಹಾಕಿ ಕರ್ಪೂರ ಹಚ್ಚಿ ಕೈ ಮುಗಿದು ಬಂದರೆ ಮನಸ್ಸಿಗೆ ಒಂಥರ ನೆಮ್ಮದಿ. ಒಬ್ಬರು ಕವಿವರ್ಯ ಬರೆದಿದ್ದಾರೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಪ್ರೇಮಗಳ ಗುರುತಿಸಲಾರದೆ ನಮ್ಮೊಳಗೆ ಅಂತ. ನಾನು ಇಂಥ ಪ್ರೀತಿ ಪ್ರೇಮನೇ ದೇವರು ಅಂತ ನಂಬ್ತೀನಿ. ನನಗೆ ಇದರಲ್ಲೇ ನೆಮ್ಮದಿ ಸಿಗುತ್ತೆ, ದೇವಸ್ಥಾನದಲ್ಲಿ ನನಗೆ ನೆಮ್ಮದಿ ಸಿಗಲ್ಲ. ನಿಮ್ಮ ಕಣ್ಣಲ್ಲಿ ಯಾವತ್ತಾದರೂ ನೀರು ಬಂದಿದೆಯಾ? ಧಾರಾಳವಾಗಿ. ನನಗೆ ಖುಷಿ ಆದರೂ ಕಣ್ಣೀರು ಬರುತ್ತೆ, ದುಃಖ ಆದರೂ ಕಣ್ಣೀರು ಬರುತ್ತೆ. ನನ್ನ ಹೆಂಡತಿ ಸತ್ತಾಗ ನಾನು ತುಂಬ ಅತ್ತಿದ್ದೆ, ಈಗಲೂ ಅವಳು ನೆನಪಾದಾಗ ಸ್ವಲ್ಪ ಕಣ್ಣು ಒದ್ದೆ ಆಗ್ತವೆ. ಗಂಡಸಾದರೂ ಒಂಥರ ನಾನು ಹೆಂಗಸರ ಥರ ಸೆಂಟಿಮೆಂಟಲ್ ಫುಲ್. ನಿಮ್ಮ ಅಭಿಪ್ರಾಯಕ್ಕೆ ನಾನು ಒಂದು ಅಪವಾದ. ಟೇಕ್ ಬ್ಯಾಕ್ ಯುವರ್ ವರ್ಡ್ಸ್. ಎಸ್, ನಾನು ಸೆಂಟಿಮೆಂಟಲ್ ಫುಲ್ ಅಲ್ಲ. ನನ್ನ ಕಣ್ಣಲ್ಲಿ ನೀರು ಬರಲ್ಲ, ಬರೋದೇ ಇಲ್ಲ. ನನ್ನ ಗಂಡ ಸತ್ತಾಗ್ಲೂ ನನ್ನ ಕಣ್ಣಲ್ಲಿ ಒಂದು ಹನಿ ನೀರು ಬಂದಿರಲಿಲ್ಲ. ನಾನು ಅತ್ತೆ ಇರಲಿಲ್ಲ, ಗೊತ್ತಾ ನಿಮಗೆ? ನಾನು ತುಂಬ ಪ್ರಾಕ್ಟಿಕಲ್. ನೀವು ಹಾಗೆ ಇರಬೇಕು. ನೀವು ಅಷ್ಟೇ, ನೀವಿರೋ ಹಾಗೆ ಇರಬೇಕು. ಅಲ್ಲ, ಯಾವ ವಿಷಯ ತೊಗೊಂಡ್ರು ನಮ್ಮಿಬ್ಬರಲ್ಲಿ ಎಂಥ ವೈರುಧ್ಯ. ವೈರುಧ್ಯಗಳಿದ್ರೂ ಕೂಡ ಸ್ನೇಹ ಬೆಳೆಯುತ್ತೆ ಅನ್ನೋದಕ್ಕೆ ನಾವಿಬ್ರು ಒಳ್ಳೆ ಉದಾಹರಣೆ. ವೈರುಧ್ಯಗಳಿದ್ರೂ ನಮ್ಮಲ್ಲಿರೋ ಕಾಮನ್ ಎಲಿಮೆಂಟ್ ಅಂದರೆ ಸ್ನೇಹ.